ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸೆವೆನ್ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗಿರಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಶಾಸಕರಿಗೆ 25 ಕೋಟಿ ಹಾಗೂ ವಿಪಕ್ಷಗಳ ಶಾಸಕರಿಗೆ 10-15 ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರಿನಲ್ಲಿ ಮಾತನಾಡಿರುವ ಅವರು, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ಆತಂಕ ಬೇಡ, ಅನುದಾನ ಕೊಡುತ್ತೇವೆ. ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗಲಿದೆ. ಬಿಜೆಪಿ ಜೆಡಿಎಸ್ ಶಾಸಕರು ಸಿಎಂಗೆ ಕಪ್ಪು ಬಾವುಟ ತೋರಿಸುವ ಅಗತ್ಯವಿಲ್ಲ ಎಂದರು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅವರ ಪಕ್ಷದ ಶಾಸಕರಿಗೆ 50 ಕೋಟಿ ಕೊಟ್ಟರೆ ನಾವು ಯಾರು ಅಪೋಸಿಷನಲ್ಲಿದ್ದೋ ಆ ಸಂದರ್ಭದಲ್ಲಿ ನಮಗೆಲ್ಲ 10 ಕೋಟಿ 15 ಕೋಟಿ ಕೊಡ್ತಾಯಿದ್ರು, ಕೆಲವರಿಗೆ ಕೊಡಲೇ ಇಲ್ಲ. ಈ ಬಾರಿ ನಾವು ನಮ್ಮ ಶಾಸಕರಿಗೆ 25 ಕೋಟಿ ಕೊಡೋದಕ್ಕೆ ತೀರ್ಮಾನ ಮಾಡಿದರೆ ವಿರೋಧ ಪಕ್ಷದ ಶಾಸಕರಿಗೂ ಕೂಡ 10-15 ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದ್ದರಿಂದ ಯಾರೂ ಅವರೇನು ಆತಂಕ ಪಡೋದು ಅಗತ್ಯ ಇಲ್ಲ. ಬರುವಂಥ ದಿವಸದಲ್ಲಿ ಅವರಿಗೂ ಕೂಡ 10-15 ಕೋಟಿ ಹಣವನ್ನು ಕೊಡ್ತೇವೆ ಅಂತೇಳಿ ನಾನು ಅಧಿಕೃತವಾಗಿ ಹೇಳೋದಕ್ಕೆ ಬಯಸ್ತೇನೆ. ಅವರಿಗೆ ಆತಂಕ ಬೇಕಾಗಿಲ್ಲ, ಅದರ ಜವಾಬ್ದಾರಿ ನಾನು ರಾಜಣ್ಣ ಅವ್ರು ತಗೊಳ್ತೇವೆ. ಯಾಕೆಂದರೆ ಈಗಾಗಲೇ ನಿನ್ನೆ ಕೂಡ ನಾವು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಹಾಗಾಗಿ ತೀರ್ಮಾನ ಮಾಡಿದ್ದೇವೆ 10-15 ಕೋಟಿ. ಯಾಕೆಂದರೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಆಗೋದು, ಯಾರು ಒಂದು ಬರೀ ಕಾಂಗ್ರೆಸ್ ಕ್ಷೇತ್ರ ಆದರೆ ರಾಜ್ಯದ ಅಭಿವೃದ್ಧಿ ಹಂಗಾಗೋದಿಲ್ಲ. ಆದ್ದರಿಂದ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆದರೆ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅದನ್ನು ನಾವು ಅವರಿಗೆ ಕೊಡ್ತೇವೆ. ಯಾರು ನಮ್ಮ ಶಾಸಕರು ತುಮಕೂರಿನವರಿದ್ದಾರೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ತೋರಿಸುವ ಅಗತ್ಯ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಚರ್ಚೆಗಾಗಿಯೇ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲಾಗುತ್ತಿದೆ. ಈ ಕುರಿತಾದ ವಿಸ್ತೃತ ಚರ್ಚೆಗೆ ವಿಪಕ್ಷಗಳು ಸಹಕಾರ ನೀಡಬೇಕು ಎಂದು ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭಾಗಕ್ಕೆ ಒತ್ತು ಕೊಡಬೇಕು ಎನ್ನುವ ಕಾರಣಕ್ಕಾಗಿಯೇ ಬೆಳಗಾವಿಯ ಸುವರ್ಣಸೌಧ ನಿರ್ಮಿಸಲಾಗಿದೆ. ಚಳಿಗಾಲದ ಅಧಿವೇಶನವನ್ನು ಇಲ್ಲಿಯೇ ಮಾಡಲಾಗುತ್ತಿದೆ. ಈ ಭಾಗದ ಸಮಸ್ಯೆಗಳು ಬೇಡಿಕೆಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲು ವಿಪಕ್ಷದವರ ಸಹಕಾರ ಮುಖ್ಯ ಎಂದರು. ಇನ್ನು ಮುಸ್ಲಿಂ ಮತದಾನ ಹಕ್ಕು ಕುರಿತಂತೆ ಮಾತನಾಡಿ, ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮತದಾನದ ಹಕ್ಕು ಕೊಟ್ಟಿದ್ದು ಸಂವಿಧಾನ. ಚಂದ್ರಶೇಖರ್ ಗುರುಜಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಸ್ವಾಮೀಜಿ ದೊಡ್ಡವರು, ಅವರ ಬಗ್ಗೆ ಮಾತನಾಡಲು ಇಷ್ಟಪಡುವುದಿಲ್ಲ ಎಂದರು. ಸರಾಸರಿ ಸ್ವಾಮೀಜಿ ಯಾವ ಹಿನ್ನೆಲೆಯಲ್ಲಿ ಹೇಳಿದರು ಗೊತ್ತಿಲ್ಲ. ಈಗ ಸಂವಿಧಾನದಲ್ಲಿರೋದು ಮತ ಕೊಡೋದು ಸಂವಿಧಾನದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು, ಅದು ಹಕ್ಕು, ಅದು ಎಲ್ಲರದು ಹಕ್ಕು. ಮುಸಲ್ಮಾನ ಅಂತ ಇಲ್ಲ, ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲರದು ಅದು ಹಕ್ಕು. ಅದು ಯಾವ ಹಿನ್ನೆಲೆ ಹೇಳಿದ್ದಾರೆ ಸ್ವಾಮೀಜಿ, ಅವ್ರು ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಕಳಪೆ ಔಷಧಿ ನೀಡಿರುವುದರಿಂದ ತಾಯಂದಿರು ಸತ್ತಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಸಂಪೂರ್ಣ ಪಾಪರಾಗಿದೆ, ನೌಕರರಿಗೆ ವೇತನ ಕೊಡಲು ಕೂಡ ಹಣವಿಲ್ಲ. ಕೋವಿಡ್ನಲ್ಲಿ ಹಗರಣ ನಡೆದಿದೆ ಎಂದು ಹೇಳುವ ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರಕ್ಕಾಗಿ ಕಳಪೆ ಔಷಧಿ ಪೂರೈಸಿದ್ದಾರೆ. ಈ ಸಾವಿಗೆ ಯಾರು ಕಾರಣ ಎಂದು ಜವಾಬ್ದಾರಿ ನಿಗದಿ ಮಾಡಿ ಈ ಸಾವುಗಳಿಗೆ ನ್ಯಾಯ ನೀಡಿ. ಬಳ್ಳಾರಿ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು, ಮುಖ್ಯಮಂತ್ರಿ ಭೇಟಿ ನೀಡಿಲ್ಲ. ಮೋಜು ಮಸ್ತಿ ಮಾಡಿಕೊಂಡು ಸಮಾವೇಶ ಮಾಡುತ್ತಿದ್ದಾರೆ ಹೊರತು ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ನಾನು ಕೂಡ ಈ ಬಗ್ಗೆ ವರದಿ ತರಿಸಿಕೊಳ್ಳುತ್ತಿದ್ದೇನೆ ಎಂದು ತಿಳಿಸಿದರು. ಬಳ್ಳಾರಿ ಆಸ್ಪತ್ರೆಯಲ್ಲಿ 5 ಜನ ಗರ್ಭಿಣಿ ಆಗಿರುವಂತಹವರು, ಇದು ತಾಯಂದಿರು ಸತ್ತಿದ್ದಾರೆ. ಗ್ಲೂಕೋಸ್ ಕಳಪೆ ಗ್ಲೂಕೋಸ್ ಕೊಟ್ಟು IV ಕೊಟ್ಟು 5 ಜನ ಸತ್ತಿದ್ದಾರೆ. ಅಂದರೆ ಡ್ಯೂಟಿ ಹೊಡಿತಾ ಇರೋದು ಪ್ರೂವ್ ಆಗಿದೆಯಲ್ಲ. ಈಗ ಕಳಪೆ ಅಂತ ಹೇಳಿದ್ರೆ ಲಂಚ ತಗೊಂಡಿರ್ತಾರೆ, ಲಂಚ ತಗೊಂಡು ಔಷಧಿ ಸರಬರಾಜು ಮಾಡ್ಕೊಂಡಿರ್ತಾರೆ. ಈ ಸಾವಿಗೆ ನ್ಯಾಯ ಯಾರು, ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಇವ್ರಿಗೆ ನೋಡಿ, ಈ ಹಾಸನದಲ್ಲಿ ಸಮಾವೇಶ ಮಾಡಬೇಕು, ಏನು ತರಾತುರಿಯಿಂದ ಮಾಡ್ತಾ ಇದ್ದಾರೆ. ಈ ಬಳ್ಳಾರಿಯಲ್ಲಿ ಆಗಿರುವಂಥ ಘಟನೆ ಏನಿದೆ, ಅಲ್ಲಿಗೆ ಮುಖ್ಯಮಂತ್ರಿಗಳು ಹೋಗಿಲ್ಲ, ಒಬ್ಬ ಸಚಿವರು ಜಿಲ್ಲಾ ಸಚಿವರು ಇಲ್ಲ, ಆರೋಗ್ಯ ಸಚಿವರು ಇಲ್ಲ, ಯಾರೂ ಹೋಗ್ತಾ ಇಲ್ಲ. ಅಂದರೆ ಜನನ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಇವರು ನೋಡ್ತಾ ಇದ್ದಾರೆ. ಇವರ ಮೋಜು ಮಸ್ತಿ ಬಿಟ್ಟರೆ ಬೇರೆ ಏನೂ ಇಲ್ಲ.
ಮೋಜು ಮಸ್ತಿ ಮಾಡ್ಕೊಂಡು ಸಮಾವೇಶಗಳು ಮಾಡ್ಕೊಂಡು ರಾಜಕೀಯದ ಬೇಳೆ ಬೇಯಿಸ್ಕೊಂತ ಇದ್ದಾರೆ ಹೊರತು ಜನಗಳ ಪರವಾದಂಥ ಇಂಟ್ರೆಸ್ಟು ಇವರಿಗೆ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಕೂಡ ಮಾಹಿತಿಯನ್ನು ತರಿಸ್ಕೊತಾ ಇದ್ದೀನಿ, ನಾನು ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಅದ್ರ ಬಗ್ಗೆ, ಕ್ರಮ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸಂಘರ್ಷಕ್ಕೆ ಇಳಿಯಲು ನಿಮಗೆ ಅನುಮತಿ ಕೊಟ್ಟ ರಾಷ್ಟ್ರೀಯ ನಾಯಕರು ಯಾರು? ಪ್ರಧಾನಿ ನರೇಂದ್ರ ಮೋದಿ ಅವರಿಗಿಂತ ದೊಡ್ಡವನಾಗಿದ್ದೀರಾ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಎಂಪಿ ರೇಣುಕಾಚಾರ್ಯ ಪ್ರಶ್ನಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ವಕ್ಫ್ ಹೋರಾಟಕ್ಕೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟಿದ್ದಾರೆ ವಿನಃ ನಿಮಗಲ್ಲ, ಪರ್ಯಾಯ ನಾಯಕತ್ವ ಸೃಷ್ಟಿಗೆ ಬೆಂಬಲ ಕೊಟ್ರ, ಪಕ್ಷ ಚಿಹ್ನೆ ನಿಮಗೆ ಕೊಟ್ಟವರು ಯಾರು? ವಿನಾಕಾರಣ ನೀವು ಸಂಘರ್ಷಕ್ಕೆ ಇಳಿದಿದ್ದೀರಿ. ಬರುವ ದಿನಗಳಲ್ಲಿ ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರದಿದ್ರೆ ನಾವು ಬೀದಿಗೆ ಬರಬೇಕಾಗುತ್ತದೆ, ವರಿಷ್ಠರ ಭೇಟಿ ಮಾಡಿ ನಿಮ್ಮ ಉಚ್ಚಾಟನೆಗೆ ಒತ್ತಾಯ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಿಮಗೆ ಚಿಹ್ನೆ ಬಳಸಕ್ಕೆ ಅನುಮತಿ ಕೊಟ್ಟರೆ ಯಾರು? ರಾಜ್ಯ ಜನರ ಮುಂದೆ ನೀವು ಪ್ರಹ್ಲಾದ್ ಜೋಶಿಯವ್ರನ್ನ ಶೋಭಾ ಕರಂದ್ಲಾಜೆಯವ್ರನ್ನ ಕ್ವಶನ್ ಮಾರ್ಕ್ ಇಡೋ ರೀತಿಯಲ್ಲಿ ಮಾಡ್ತೀರಿ, ಅವ್ರ ಬೆಂಬಲ ಇದೆ ಅಂತೇಳಿ ಅವ್ರಿಗೂ ಅವಮಾನ ಮಾಡ್ತೀರಿ, ಆ ಗೌರವ ಸೂಚಿಸ್ತೀರಿ. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಿರಲ್ಲ, ನಿನ್ನೆ ಒಂದು ಮಾತು ಹೇಳಿದರೆ ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಬಿಟ್ಟ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು, ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅವಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿದ್ರಿ ಅಂತ ಅಲ್ಲ, ಅವನೇ ಬಂದಿಲ್ಲ, ನೀವು ಕೂತಿರಿ ಅಂತ ಬಂದಿಲ್ಲ. 135 ಸ್ಥಾನ ಬರಬೇಕಂತೇಳಿ ರಾಜ್ಯ ಜನ ಅಪೇಕ್ಷೆ ಪಡ್ತಾರೆ, ಕಾರ್ಯಕರ್ತರು ಮುಖಂಡರು ನೋವಾಗಿದೆ, ಹರಕು ಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರು ಆ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀ ಹೇಳ್ಬೇಕಲ್ಲ ಸರ್, ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಂದಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು, ಒಳಿಗಾರಿ. ಅರೆ ಬಸವಣ್ಣ ಬಗ್ಗೆನೂ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ, ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೆ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ತಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ, ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇನ್ನು ಈ ಕುರಿತಂತೆ ವಿಜಯಪುರದಲ್ಲಿ ಮಾತನಾಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಲಪೂಟ್ ನನ್ನ ಮಕ್ಕಳ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೇಳಬೇಡಿ, ರಾಜಕಾರಣದಲ್ಲಿ ಏನಾದರೂ ಮಾನ ಮರ್ಯಾದೆ ಇದ್ದವರ ಬಗ್ಗೆ ಮಾತ್ರ ನನಗೆ ಕೇಳಿ ಎಂದು ರೇಣುಕಾಚಾರ್ಯ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ವಿರುದ್ದ ರಕ್ತ ಚಳವಳಿ ಏನು ಮಾಡ್ತಾರೆ, ಆ ರಕ್ತ ಯಾವುದು ಅನ್ನೋದು ಮೊದಲು ಚೆಕ್ ಮಾಡಬೇಕು. ಮೊದಲು ಮಂಡ್ಯದಲ್ಲಿ ನಮ್ಮ ಪಕ್ಷದ ಶಾಸಕರನ್ನಾಗಿ ಮಾಡಿ, ಮಂಡ್ಯದಲ್ಲಿ ಎಷ್ಟು ಜನ ಬಿಜೆಪಿ ಶಾಸಕರಿದ್ದಾರೆ ಹೇಳಿ. ವಿಜೇಂದ್ರ ತಂದೆಯ ಊರು ಮಂಡ್ಯ ಜಿಲ್ಲೆ, ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಇಲ್ಲ. ಶಿವಮೊಗ್ಗದಲ್ಲಿ, ಶಿಕಾರಿಪುರದಲ್ಲಿ ಮಾಡಿದರೆ ಒಂದು ಅರ್ಥ ಇರ್ತಿತ್ತು. ಇಂಥದ್ದಕ್ಕೆಲ್ಲ ನಾನು ಹೆದರಲ್ಲ, ವಕ್ಫ್ ಹೋರಾಟ ಕೈ ಬಿಡಲ್ಲ ಎಂದರು. ಅಲ್ಲಿ ಎಟ್ಟು ಮಂಡ್ಯದ ಎಟ್ಟು ಎಮ್ ಎಲ್ ಎ ಆರ್ಸ್ ಕಳಿಸ್ಯಾರ ರಕ್ತ ಚಳವಳಿ, 6 ಮಂದಿ ಇದ್ರಪ್ಪ, ನೀವು ಹೈಲೈಟ್ ಹೊಡೆದೇ ಹೊಡೆದ್ರೆ ನೋಡಿ ಚಂತನ ಹೇ ಬಾರಿ ರಕ್ತ ರಕ್ತ ರಕ್ತ, ಅದು ಯಾವ ರಕ್ತ ಐತೋ ಗುರುತಿಲ್ಲ, ಅವ್ರದೇ ರಕ್ತ ಇತ್ತು ಮತ್ತೆ ಯಾವ್ದಾರ ರಕ್ತ ಇತ್ತು. ಅವರು ಒಂದು ಗ್ರಾಮ ಪಂಚಾಯತಿಗೆ ಆಡಿಸ್ತಂತೆ ಇಲ್ಲ, ಅಲ್ಲಿ ಮಂಡ್ಯದವರು ಅವ್ರಿಗೇ ನೈತಿಕತೆ ಐತ್ರಿ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ. ಮೊದಲು ಒಂದು 4 ಎಂ ಪಿ ಎಲ್ ಆಡಿಸ್ತಾ ತೋಳ್ರಿ ಮಂಡ್ಯದಾಗ, ಮಂಡ್ಯದಾಗ ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬೂಕನಕೆರೆ ಮಂಡ್ಯದಾಗ ಐತಿ. ಆ ಬೂಕನಕೆರೆದಾಗೆ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ನನಗೆ ರಕ್ತದ ಪತ್ರ ಬರೀತಾರೆ ತರ್ತಾರೆ. ಶಿವಮೊಗ್ಗದಾಗೆ ಬರೋದಿಲ್ಲ, ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು, ಶಿಕಾರಿಪುರದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು. ಯಾರೂ ಇಲ್ಲ, ಗ್ರಾಮ ಪಂಚಾಯತಿ ಹುಡುಕ್ಯಾಡಿದ್ರೆ ಇದು ತೊಗೊಂಡು ಹುಡುಕ್ಯಾಡಿದ್ರು ಒಂದು ಪಂಚಾಯತಿ ಮೆಂಬರ್ ಇಲ್ಲ. 6 ಮಂದಿ ಅದಾರ, ಅವ್ರಿಗೆ ಒಂದಿಟ್ಟು ದುಡ್ಡು ಕೊಟ್ಟಿರ್ತಾರೆ, ಹಿಂಗೊಂದು ಟಚಕ್ಕ ಚುಚ್ಕೊಂಡು ಹಿಂಗೆ ಟಚಕ್ಕ ಚುಚ್ಚುತ್ತಾರೆ. ಇನ್ನು ಮ್ಯಾಗೆ ಹೇಳಿರ್ತೀನಿ, ಇಂಥ ಲಪೂಟ್ ನನ್ನ ಮಕ್ಕಳದು ನಮಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ. ಚಲೋ ಏನೇ ರಾಜಕಾರಣದಾಗ ಸ್ವಲ್ಪ ಏನಾರೇ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಲಪುಟ ಎಂದಿರುವ ಕುರಿತು ಪ್ರತಿಕ್ರಿಯೆ ನೀಡಿರುವ ರೇಣುಕಾಚಾರ್ಯ ಅವರು, ಯತ್ನಾಳ್ ಹಿಂದೂ ಹುಲಿಯಲ್ಲ, ಹಿಂದೂ ಇಲಿ. ಬಿಜೆಪಿಗೆ ಹೊರಗಿನ ದುಷ್ಟಶಕ್ತಿ ಕಾಂಗ್ರೆಸ್, ಒಳಗಿನ ದುಷ್ಟಶಕ್ತಿ ಪಕ್ಷ ವಿರೋಧಿಗಳು. ಕಾಂಗ್ರೆಸ್ ಮುಖವಾಣಿಯಂತೆ ಯತ್ನಾಳ್ ಕೆಲಸ ಮಾಡುತ್ತಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯಿಂದ ಸುಪಾರಿ ಪಡೆದುಕೊಂಡವರಂತೆ ಕೆಲಸ ಮಾಡುತ್ತಿದ್ದಾರೆ. ಯತ್ನಾಳ್, ನೀನೊಬ್ಬ ಗೋಮುಖ ವ್ಯಾಘ್ರ, ನೀನು ಮುಖವಾಡ ಹಾಕಿಕೊಂಡಿದ್ದಿ, ನೀನು ಪಕ್ಷದಿಂದ ಅಮಾನತ್ತಾಗಿದ್ದಾಗ ಇಫ್ತಿಯಾರ್ ಕೂಟ ಮಾಡಿದ್ದೆ, ನಿನಗೆ ಮಾನ ಮರ್ಯಾದೆ ಇದ್ರೆ ಬಾಯಿ ಮುಚ್ಚಿಕೊಂಡಿರಬೇಕು ಎಂದು ಕಿಡಿಕಾರಿದ್ರು. ನಾನು ಹೇಳ್ತೀನಿ, ಬಹಳ ಒಳ್ಳೆ ಮಾತು ಹೇಳುತ್ತೆ, ಇನ್ನು ಮುಂದೆ ಇದೇ ರೀತಿ ಅಗ್ರವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ, ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಉರಿಯಲ್ಲ, ನೀನು ಮುಖೋಡ ಹಾಕಿದ್ಯಾ, ಗೋಮುಖ ವ್ಯಾಘ್ರ,
ನಿಮ್ಮಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯರ್ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಡ್ಡಿ ಹಿಡ್ಕೊಂಡು ಓಡಿದ್ದಿಲ್ಲ, ಈ ಸ್ವಯಂ ಘೋಷಿತ ಹಿಂದೂರಿ ಅಂತ ಹೇಳ್ಕೊಂತೀಯಲ್ಲ, ನಾಚಿ ಆಗುತ್ತೆ ನಿನಗೆ, ನಿನಗೆ ಮಾನ ಮರೆದಿದ್ರೆ ನಿನ್ನ ಮುಂದೆ ಬಾಯಿ ಬಿಚ್ಚಿದ್ರೆ ನಾವು ಹಳ್ಳಿ ಆಗಿದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಕಾಂಗ್ರೆಸ್ ಮುಖವಾಡಿ ಕೆಲಸ ಮಾಡ್ತಾರೆ, ನೂರು ಕಾಂಗ್ರೆಸ್ ಮುಖವಾಡಿ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡಕ್ಕೆ ಸುಪಾರಿ ಕೊಡಿದರೆ ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕ ಆಕ್ಷನ್. ರಾಜ್ಯದ ರೈತರಿಗೆ ನೀಡಬೇಕಾಗಿದ್ದ ನಬಾರ್ಡ್ ಹಣದಲ್ಲಿ ಶೇಕಡ 58% ಕೇಂದ್ರ ಸರ್ಕಾರ ಕಡಿತಗೊಳಿಸಿರುವುದರಿಂದ ರೈತರು ಅಧಿಕ ಬಡ್ಡಿಗೆ ಸಾಲ ಕೊಡುವ ಲೇವಾದೇವಿದಾರರ ಸುಲಿಗೆ ಸಿಲುಕಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ರೈತರಿಗೆ ನೀಡುತ್ತಿದ್ದ ಸಬ್ಸಿಡಿ ಸಾಲ ಕಡಿತಗೊಳಿಸಿದ್ದರಿಂದ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಹಾರ ಉತ್ಪಾದನೆಯ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಎಂದರು. ರಾಜ್ಯದ ರೈತರಿಗೆ ಮಾತ್ರ ನಬಾರ್ಡ್ ಸಾಲದ ಪ್ರಮಾಣ ಕಡಿಮೆ ಮಾಡಿಲ್ಲ, ಇಡೀ ದೇಶದಲ್ಲಿ ಕಡಿತಗೊಳಿಸಲಾಗಿದೆ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ಇದರಿಂದ ಇಡೀ ದೇಶದ ರೈತರನ್ನ ಸಂಕಷ್ಟಕ್ಕೆ ದೂಡಿದಂತಾಗಿದೆ, ಇಡೀ ದೇಶದ ಕೃಷಿ ಉತ್ಪಾದನೆ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಎಂದರು. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ, 58% ಕಡಿಮೆ ಮಾಡಿಬಿಟ್ರೆ, ಈ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ, ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಂಬರ್ ಒನ್. ನಂಬರ್ ಟೂ, ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ. ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ, ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗುತ್ತೆ. ಅವರಿಗೆ ಶೋಷಣೆ ಮಾಡ್ತಾರೆ ಅವರು. ಬ್ಯಾಂಕ್ನವರು ಅಷ್ಟೊಂದು ಸಾಲ ಕೊಡಲ್ಲ. ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು, ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ, ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ. ವಾಟ್ ದಿ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡೋರೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ ಇಡೀ ದೇಶದ ರೈತರಿಗೆ ಮಾಡಿದ್ದೀವಿ. ಇವೆಲ್ಲ ರೈತರಿಗೆ, ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ. ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್, ದಿ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ, ಅನ್ಯಾಯ ಆಯ್ತಲ್ಲ, ಅನ್ಯಾಯ ಸರ್ ಮಾಡಿ ಅಂತ ಹೇಳಿದ್ದೀವಿ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?